ಎಲ್ಲರಿಗೂ ನಮಸ್ಕಾರ. ವೆಜ್ ಬೌಲ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಸ್ಮಿತಾ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ತರಲಿ, ಹೊಸದನ್ನೇ ತರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಒಂದು ಪಲ್ಯದ ಪುಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಹಾಗೆಯೇ ಇದನ್ನು ತರಕಾರಿ ಪಲ್ಯ ಆಗಿರ್ಬೋದು, ಸೊಪ್ಪಿನ ಪಲ್ಯ ಆಗಿರ್ಬೋದು, ಹಾಗೆಯೇ ಕಾಳುಗಳ ಪಲ್ಯಗಳಿಗೂ ಕೂಡ ಇದನ್ನು ಹಾಕಬಹುದು. ತುಂಬಾನೇ ಪ್ರೋಟೀನ್ ರಿಚ್ ಇರುವಂತಹ ಒಂದು ಪುಡಿ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚು ಬೇಳೆಗಳನ್ನ ಹಾಗೇನೆ ಕಾಳುಗಳನ್ನ ಬಳಸ್ಕೊಂಡು ಈ ಒಂದು ಪುಡಿನ ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು ಗೋರಿಕಾಯಿ ಪಲ್ಯದ ರೆಸಿಪಿ ತೋರಿಸುವಾಗ ಕೂಡ ಈ ಪಲ್ಯದ ಪುಡಿಯನ್ನ ಬಳಸಿದ್ದೆ. ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಇದನ್ನ ಹೇಗ್ ಮಾಡೋದು ಅಂತ. ಹಾಗಾಗಿ ಈ ಒಂದು ರೆಸಿಪಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಹಾಗೇನೆ ಗೋರಿಕಾಯಿ ಪಲ್ಯದ ರೆಸಿಪಿ ಅಥವಾ ಜವಳಿಕಾಯಿ ಪಲ್ಯದ ರೆಸಿಪಿನ ನೋಡಿಲ್ಲ ಅಂದ್ರೆ ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಈ ಒಂದು ರೆಸಿಪಿಯ ಲಿಂಕ್ ಅನ್ನ ಹಾಕಿರ್ತೀನಿ, ಖಂಡಿತ ಒಂದ್ಸಲ ಚೆಕ್ ಮಾಡಿ. ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮೊದಲಿಗೆ ಒಂದ್ ಪ್ಯಾನ್ಗೆ ಕಾಲ್ ಕಪ್ಪಷ್ಟು ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಪಲ್ಯದ ಪುಡಿಗೆ ಎಲ್ಲಾ ರೀತಿಯ ಕಾಳುಗಳನ್ನ ಹಾಗೇನೆ ಬೇಳೆಗಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಒಂದೇ ಅಳತೆನಲ್ಲಿ ತಗೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಂಡು ಕ್ರಿಸ್ಪ್ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೇನೆ ಕಾಲ್ ಕಪ್ಪಷ್ಟು ಕಡಲೆಬೇಳೆ, ಕಾಲ್ ಕಪ್ಪಷ್ಟು ತೊಗರಿ ಬೇಳೆನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನ ಕೂಡ ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೂ, ಗೋಲ್ಡನ್ ಬ್ರೌನ್ಗೆ ಲೈಟಾಗಿ ತಿರುಗ್ತಾ ಇದೆ ಅನ್ನೋವರೆಗೂ ಇದನ್ನ ಹುರ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ರೀತಿ ಹುರ್ತಿದ್ದಾದ್ಮೇಲೆ ಇದನ್ನ ಕೂಡ ನಾನು ಅದೇ ಬೌಲ್ಗೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಕಾಲ್ ಕಪ್ಪಷ್ಟು ಹೆಸರು ಬೇಳೆ, ಕಾಲ್ ಕಪ್ಪಷ್ಟು ಉದ್ದಿನ ಬೇಳೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳೋಣ. ಈಗಾಗಿದೆ, ಇದನ್ನ ಕೂಡ ಅದೇ ಬೌಲ್ಗೆ ಸೇರಿಸೋಣ. ಈಗ ಅದೇ ಅಳತೆನಲ್ಲಿ ಅಂದ್ರೆ ಕಾಲ್ ಕಪ್ಪಷ್ಟು ಗೋಧಿನ ತಗೊಂಡು ಇದನ್ನು ಕೂಡ ಈ ರೀತಿ ಚಿಟಪಟ ಅಂತ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಿ ಯಾವುದಕ್ಕೂ ಕೂಡ ನಾನು ಎಣ್ಣೆ ಹಾಕ್ತಾ ಇಲ್ಲ ನೋಡಿ, ಈ ರೀತಿ ಸಿಡಿತಾ ಇದೆ. ಈಗ ಇದಾಗಿದೆ, ಇದನ್ನ ಕೂಡ ತೆಕ್ಕೊಂಬಿಡೋಣ. ಈಗ ಅದೇ ಅಳತೆನಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ರೀತಿ ಹುರ್ಕೊಳ್ಳೋಣ. ಈಗ ಅಕ್ಕಿ ಹುರಿದಿದ್ದಾಗಿದೆ. ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಬೀಜನ ಎರಡರಷ್ಟು ಹಾಕೋಬೇಕು, ಅಂದ್ರೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಘಮ ಬಂದು ಸ್ವಲ್ಪ ಹೊಂಬಣ್ಣಕ್ಕೆ ಬಂದಾಗ ಇದನ್ನ ತಕ್ಕೋಬೇಕಾಗುತ್ತೆ. ಇದನ್ನ ಪಕ್ಕಕ್ಕಿಟ್ಕೊಳ್ಳೋಣ. ಈಗ ಕಾಲ್ ಕಪ್ಪಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆನೂ ಕೂಡ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನಾವು ಯಾವುದೇ ಪುಡಿಗಳನ್ನ ಮಾಡಿಕೊಂಡ್ರು ಅಷ್ಟೇ, ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡಾಗ ಮಾತ್ರ ಪದಾರ್ಥ ರುಚಿಯಾಗಿ ಬರುತ್ತೆ. ತುಂಬ ಹಸಿ ಹಸಿಯಾಗಿ ಹುರ್ಕೊಂಡ್ರೆ ಯಾವುದು ಕೂಡ ಒಳ್ಳೆ ಟೇಸ್ಟ್ ಬರೋದಿಲ್ಲ. ಈಗ ನಾನು ಒಂದು ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ 8-10 ಚಕ್ಕೆ ಸ್ವಲ್ಪ ಮರಾಠಿ ಮೊಗ್ಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಒಂದು 10-12 ಇದೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಲವಂಗನ ತಗೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಮಸಾಲೆನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹುರಿದಿದ್ದಾದ್ಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಹುರಿದಿದ್ದಾಗಿದೆ, ಅದೇ ತಟ್ಟೆಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ. ಹಾಗೆ 4 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆನಲ್ಲಿ ಸ್ವಲ್ಪ ಅರಿಶಿನದ ಕೊಂಬನ್ನು ಕೂಡ ಚೆನ್ನಾಗಿ ಕುಟ್ಟಿಬಿಟ್ಟು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಹೀಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ 1 ಕಪ್ಪಷ್ಟು ಕರಿಬೇವಿನ ಎಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಈಗ ಈ ರೀತಿ ಪುಡಿ ಆಗಬೇಕು. ಈಗ ಇದು ಸರಿಯಾಗಿದೆ. ಇದನ್ನು ನಾನು ಅದೇ ತಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಹುರಿದು ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಫೈನ್ ಪೌಡರ್ ಆಗಿ ಮಾಡ್ಕೋಬೇಕಾಗತ್ತೆ. ಈಗ ಮಸಾಲೆ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಅದೇ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಪೌಡರ್ನ ಅದೇ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ಇನ್ನೊಂದ್ಸಲ ಇದನ್ನ ಜಾರ್ಗೆ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಈ ಒಂದು ಸಬ್ಜಿ ಮಸಾಲ ಅಥವಾ ಪಲ್ಯದ ಪುಡಿ ರೆಡಿ ಆಯ್ತು.
ಇದನ್ನು ನೀವು ಸೊಪ್ಪಿನ ಹುಳಿಗಾದರೂ ಹಾಕ್ಬೋದು, ಹಾಗೆಯೇ ಪಲ್ಯಗಳಿಗೆ ಹಾಕ್ಬೋದು, ತರಕಾರಿ ಸಾಂಬಾರ್ಗೆ ಹಾಕ್ಬೋದು. ತುಂಬಾ ರುಚಿಯಾಗಿರುವಂತಹ ಈ ಒಂದು ಸಬ್ಜಿ ಮಸಾಲ ಪೌಡರ್ನ ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡ್ರೆ ಯಾವ ಪಲ್ಯ ಬೇಕಾದರೂ ಮಾಡ್ಕೋಬಹುದು. ಹಾಗೆ ಈ ಪುಡಿನ ಹೆಚ್ಚು ದಿನ ಸ್ಟೋರ್ ಮಾಡ್ಕೋಬಹುದು, ಯಾವಾಗ ಬೇಕೋ ಆವಾಗ ತಕ್ಷಣದಲ್ಲಿ ಮಾಡ್ಕೋಬಹುದಾಗತ್ತೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.